ನಿಮ್ಮ ಈ ಬೆದರಿಕೆಗೆಲ್ಲ ಎದುರುಕೊಳ್ಳಲ್ಲ ನಾವು. ಇಟ್ ಇಸ್ ದಿ ವಿವೇಚನೆ ನಾವು ಕೊಟ್ಟಿದ್ದೀವಿ, ಹಿಂದೆನೂ ಕೊಟ್ಟಿದ್ದಾರೆ, ಹಿಂದೆನೂ ಕೊಟ್ಟಿದ್ದೇವೆ. ಅದಕ್ಕೆಲ್ಲ ನಾವು ಎದುರುಕೊಳ್ಳಲ್ಲ ಮಾನ್ಯ ಅಧ್ಯಕ್ಷರೇ. ಇವರು ಧರಣಿ ಮಾಡ್ತೀವಿ ಅಂತಂದ್ರೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರುವಾಗ IAS ಆಫೀಸರ್ ಲೈಜನ್ ಆಫೀಸರ್ ಆಗಿ ಮಾಡಿದ್ರು ಸ್ವೇರಿಂಗ್ ಇನ್ ಸೆರೆಮನಿನಲ್ಲಿ. ಮಾನ್ಯ ಅಧ್ಯಕ್ಷರೇ, ಭ್ರಷ್ಟ ಬಿಜೆಪಿ 21/5/2018 IAS ಆಫೀಸರ್ ಲೈಜನ್ ಆಫೀಸರ್ ಮಾಡಿದ್ರು. ಅವತ್ತು ಎಲ್ಲ ರಾಜ್ಯದ ಮುಖಂಡರು ಕರೆದಿದ್ರು. ಇವತ್ತು ಕೂಡ ನಾವು ವಿರೋಧ ಪಕ್ಷದ ನಾಯಕರುಗಳ ಸಭೆ ಇತ್ತು. ನಾವು ಅವರನ್ನ ಸ್ಟೇಟ್ ಗೆಸ್ಟ್ ಆಗಿ ಮಾಡಿದ್ದೇವೆ. ಸರ್ಕಾರದ ವಿವೇಚನೆ ಅವರನ್ನು ಗೌರವಿಸತಕ್ಕಂಥದ್ದು, ಅವರನ್ನು ಮುಖ್ಯ ಅತಿಥಿಗಳನ್ನಾಗಿ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಇದು ಪರಂಪರೆ, ನಮ್ಮ ಸಂಪ್ರದಾಯ ಮಾಡಿದ್ದೀವಿ. ಅದರಿಂದ IAS ಆಫೀಸರ್ ಅವರನ್ನ ಕರ್ಕ ಬರಲು, ಅವ್ರನ್ನ ಡಿಪಾರ್ಟ್ಮೆಂಟ್ ಕಳಿಸಿಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಹಿಂದೆನೂ ಕೂಡ ಏನ್ ಮಾಡಿದ್ದಾರೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರುವ ಪ್ರಮಾಣ ಸ್ವೀಕಾರ ಮಾಡಕ್ ಮಾಡಿದ್ದಾರೆ, ನಾವು ಕೂಡ ಮಾಡಿದೀವಿ. ಅದಕ್ಕಿಂತ ಹಿಂದೆನೂ ಕೂಡ ಮಾಡಿದ್ದೀವಿ. ಅದರಿಂದ ಆಗ ಗಲಾಟೆ ಮಾಡಲಿಲ್ಲ, ಇವರು ಆಗ ಗಲಾಟೆ ಮಾಡಲಿಲ್ಲ. ಈಗ ಬೇಕು ಅಂತ ರಾಜಕೀಯಕ್ಕೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ. ಇವ್ರ ಕಾಲದಲ್ಲಿ ಇವ್ರ ಕುಮಾರ ಕೃಪಕ್ಕೆ ಪೊಲೀಸ್ ಅವ್ರನ್ನೇ ಹಾಕೊಂಡಿದ್ರು, ಕುಮಾರ ಕೃಪಕ್ಕೆ ಹಾಕೊಂಡಿದ್ರು, ಅದ್ವಾನಿ ಅವ್ರಿಗೆ ಮಾಡಿದ್ರು. ಇವರು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ನಡೆದಾಗ ಅನಂತಕುಮಾರ್ ಅವರು ಪಾಪ ಬದುಕಿಲ್ಲ, ಅವರು ಬಂದು ಸ್ಟೇಟ್ ಗೆಸ್ಟ್ ಮಾಡಿಸಿದ್ರು ಎಲ್ಲರಿಗೂ. ಹಾಗೇನಾಗಿದ್ರು ಇವರು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಎಲ್ಲ ಎಕ್ಸ್ ಚೀಫ್ ಮಿನಿಸ್ಟರ್ಗಳ ಆಫೀಸರ್ ಗಳನ್ನ ಇವರು ಬೇಕು ಅಂತ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಇವರಿಗೆ ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ಏನು ಇಲ್ಲಿ ಉಳಿದಿಲ್ಲ. ಯಾಕಂದ್ರೆ ಒಳ್ಳೆ ಬಜೆಟ್ ಮಂಡಿಸಿದೀವಿ ನಾವು, ಐದು ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಿದ್ದೀವಿ. ಜನರ ಹತ್ರ ಇವರು ನಾಚಿಕೆ, ಅದಕ್ಕೋಸ್ಕರ ಈ ಗಲಾಟೆ ಮಾಡ್ತಾ ಇದ್ದಾರೆ. ಈ ಗಲಾಟೆಗೆ ನಾವು ಸೊಪ್ಪಾಕಲ್ಲ, ಬಗ್ಗಲ್ಲ. ಸರ್ಕಾರ ನಾವು ವಿವೇಚನೆಯಿಂದ ಸರ್ಕಾರ ಬೇರೆ ರಾಜ್ಯದವರನ್ನ ಗೌರವಿಸಲಿಕ್ಕೋಸ್ಕರ ನಮ್ಮ ಪರಂಪರೆ ಮತ್ತು ನಮ್ಮ ಸಂಪ್ರದಾಯವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ನಾವು ಮಾಡಿದ್ದೇವೆ. ಇವ್ರಿಗೆ ಇವರು ಮಾಡ್ತಕ್ಕಂಥ ಇವರು ಹಿಂದೆ ಮಾಡಿದ್ದನ್ನ ಮಾತಾಡ್ತೇನೆ, ಇವತ್ತು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ರಾಜಕೀಯಕ್ಕೋಸ್ಕರ ಮಾತಾಡ್ತಾ ಇರೋದು, ಅದರಿಂದ ಇವರನ್ನ ನಾವು ನಂಬಲ್ಲ. ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ, ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ, ಇವರಿಗೆ ನಿಮಗೆ ಇರೋದು ಮಾನ ಮರ್ಯಾದೆ ಏನೂ ಇಲ್ಲ. ಹಿಂದೆ ಯಾಕೆ ಮಾಡಲಿಲ್ಲ ಕುಮಾರಸ್ವಾಮಿ, ಸ್ವೇರಿಂಗ್ ಇನ್ ಸೆರೆಮನಿ ತಗೊಳಗೆ ಯಾಕೆ ಮಾಡಲಿಲ್ಲ, ನೀವು ಯಾಕೆ ಮಾಡಲಿಲ್ಲ, ನೀವು ಮಾನ ಮರ್ಯಾದೆ ಇಲ್ಲ.